ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಹಟ್ಟಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಇರುವ ಹಿಪ್ಪರಗಿ ಅಣೆಕಟ್ಟಿನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ. ಅಥಣಿ ಮತ್ತು ರಬಕವಿ ಬನಹಟ್ಟಿ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಯ ಬಲ ಮತ್ತು ಎಡದಂಡೆಯ ರೈತರಲ್ಲಿ ಸಂತೋಷದ ಕ್ಷಣಗಳು. ಇಂದು ದಿನಾಂಕ 1/5/2020. ಎಲ್ಲ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿ ಹಿಪ್ಪರಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶ್ರಮಬಿಂದು ಸಾಗರದ ವ್ಯಾಪ್ತಿ ಪ್ರದೇಶಕ್ಕೆ ಹಿಪ್ಪರಗಿ ಜಲಾಶಯದಿಂದ 0.3 TMC ನೀರನ್ನು ಹರಿಸುವ ಕಾರ್ಯ ಪ್ರಾರಂಭವಾಯಿತು. ಈ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಇಮ್ಮಡಿಯಾಗುತ್ತಿದೆ. ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಹಿರಿಯರು ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಶ್ರೀ GS ನ್ಯಾಮಗೌಡ, ತೆರದಾಳ ಮತಕ್ಷೇತ್ರದ ಶಾಸಕರಾದ ಶ್ರೀ ಸಿದ್ದು ಸವದಿ, ಅಥಣಿ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ಕುಮಟಳ್ಳಿಯವರು ಸೇರಿದಂತೆ ಜಮಖಂಡಿ, ರಬಕವಿ ಬನಹಟ್ಟಿ ಮತ್ತು ಅಥಣಿ ಭಾಗದ ಗುರು ಹಿರಿಯರು, ನಾಗರಿಕರು, ರೈತ ಮುಖಂಡರು, ಕೃಷ್ಣಾ ತೀರದ ರೈತ ಬಾಂಧವರು ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಉಪಸ್ಥಿತರಿದ್ದರು. ಆ ಆಶಯ ಪ್ರಕಾರ ಇವತ್ತು 0.3 TMC ನೀರನ್ನು ಬಿಡುಗಡೆಯನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯ ಇವತ್ತು ನಡೆದಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ನಮ್ಮ ಚಿಕ್ಕಪರಸಲ್ಗಿ ಬ್ಯಾರೇಜ್ ಶ್ರಮಬಿಂದು ಸಾಗರ್ನಲ್ಲಿ ಸುಮಾರು 0.4 TMC ನೀರು ಸಂಗ್ರಹ ಇರ್ತಕ್ಕಂಥದ್ದು. ಈಗ ಬರ್ತಕ್ಕಂಥ 0.3 TMC ನೀರು ಅದರ ಜೊತೆ ಸೇರಿದರೆ ಸುಮಾರು 0.70 TMC, ಅಂದರೆ ಹೆಚ್ಚು ಕಡಿಮೆ ಇನ್ನೂ ಒಂದು 15-20 ದಿವಸ ನಮ್ಮ ರೈತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಅಥಣಿ ತಾಲೂಕಿನ ಕೆಲವು ಹಳ್ಳಿಗಳು ಮತ್ತು ಜಮಖಂಡಿ ತಾಲೂಕಿನ ಸುಮಾರು 27 ಹಳ್ಳಿಗಳು, ಎರಡೂ ಸೇರಿ ಅಂದಾಜು ಒಂದು 35 ಹಳ್ಳಿಗಳಿಗೆ ಹಳ್ಳಿಯ ರೈತರಿಗೆ ಮತ್ತು ಜಾನುವಾರುಗಳಿಗೆ ಒಂದು ನೀರಿನ ಅಭಾವ ಉಂಟಾಗುವುದಿಲ್ಲ ಅನ್ನುವಂಥ ಒಂದು ಪ್ರಸಂಗ ಇವತ್ತು ನಡೀತಾ ಇದೆ. ನಿಜವಾಗ್ಲೂ ಇವತ್ತು ಈ ಭಾಗದ ಎಲ್ಲ ರೈತರು ಖುಷಿ ಪಡುವಂಥ ಒಂದು ಸಂದರ್ಭ ಇದು. ಮೊನ್ನೆ ದಿವಸ ನಾವು ಎಲ್ಲ ಭಾಳ ಪ್ರಯತ್ನ ಮಾಡಿದ್ದೀವಿ, ಕಾರಣಾಂತರಗಳಿಂದ ನೀರು ಬಿಡಲಿಕ್ಕಾಗಿರಲಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದ ಪ್ರಕಾರ ಇವತ್ತು ಅವರು ನೀರು ಬಿಡ್ತಾ ಇದ್ದಿದ್ದು. ಇವತ್ತು ನಮ್ಮ ಜೊತೆ ತೇರದಾಳ ಭಾಗದ ಶಾಸಕರಾದಂಥ ಮಾನ್ಯ ಶ್ರೀ ಸಿದ್ದು ಸೌದಿಯವರು ಮತ್ತು ಅಥಣಿ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮಹೇಶ್ ಕುಮಟಳ್ಳಿಯವರು, ನಾವು ಮತ್ತು ಹಿರಿಯರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ GS ನ್ಯಾಮಗೌಡರು ಮತ್ತು ಹಲವಾರು ರೈತರೊಂದಿಗೆ ಇವತ್ತು ಪೂಜೆ ಮಾಡುವುದರ ಮುಖಾಂತರ ಇವತ್ತು ಈ ನೀರನ್ನು ಬಿಡುವಂಥ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾನು ರೈತರ ಪರವಾಗಿ ಅವರಿಗೆ ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೀನಿ.